ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಲ ಬಾಗಿಲು ಮುಳಬಾಗಿಲು. ಬೆಳಕಿನ ಹಬ್ಬ ದೀಪಾವಳಿ ದೇಶದ ಸಮಸ್ತ ಭಾರತೀಯರು ಬಹಳ ಸಂತೋಷ ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬ ದೀಪಾವಳಿ. ಪರಿಸರ ಸ್ನೇಹಿ ದೀಪಾವಳಿ ಹಬ್ಬ ಆಚರಣೆಗಾಗಿ ಮುಳಬಾಗಿಲು ನಗರಸಭಾ ಪೌರಾಯುಕ್ತರು ನಗರದಲ್ಲಿ ಪ್ರತಿ ವರ್ಷ ಪಟಾಕಿ ವ್ಯಾಪಾರ ಮಾಡುವ ಮಾಲೀಕರಿಗೆ ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಅನುಮತಿ ಪಡೆದು ಕೇವಲ ಪರಿಸರ ಸ್ನೇಹಿ ಹಸಿರು ಪಟಾಕಿಗಳನ್ನು ಮಾತ್ರ ಮಾರಾಟ ಮಾಡಲು ಅವಕಾಶ ನೀಡಿದ್ದು, ಪರಿಸರಕ್ಕೆ ಅಧಿಕ ಮಾಲಿನ್ಯ ಹಾಗೂ ಅಧಿಕ ಭಯಾನಕವಾಗಿ ಸಿಡಿಯುವಂತಹ ಪಟಾಕಿಗಳನ್ನು ಮಾರಾಟ ಮಾಡಲು ನಿಷೇಧಿಸಿದ್ದು, ಒಂದು ವೇಳೆ ಅಧಿಕ ತೀವ್ರತೆಯನ್ನು ನೀಡುವಂತಹ ಪಟಾಕಿಗಳನ್ನು ಮಾರಾಟ ಮಾಡಿದ್ದಲ್ಲಿ ಕಂಡುಬಂದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ನಗರ ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ಇಂದು ಬೆಳಗಿನಿಂದ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಪಟಾಕಿ ಮಾರಾಟ ಜೋರಾಗಿದ್ದು, ಕಳೆದ ಒಂದು ವಾರದಿಂದ ಮಳೆಯಿಂದ ಬೇಸತ್ತಿದ್ದ ಜನರಿಗೆ ಇಂದು ಮಳೆಯ ತೆರವು ನೀಡಿದ್ದು ಪಟಾಕಿ ಮಾರಾಟಕ್ಕೂ ಸಹ ಅವಕಾಶ ನೀಡಿರುವುದು ಸಾರ್ವಜನಿಕರಲ್ಲಿ ಮತ್ತಷ್ಟು ಸಂತೋಷಕ್ಕೆ ಕಾರಣವಾಗಿತ್ತು. ತಾಲೂಕಿನಾದ್ಯಂತ ಜನರು ಪಟಾಕಿ ಮಳಿಗೆಗಳಿಗೆ ಭೇಟಿ ನೀಡಿ ಪಟಾಕಿಯನ್ನು ಖರೀದಿಸುವುದರಲ್ಲಿ ಜೋರಾಗಿದ್ದರು. ಇಂದು ನಗರದಲ್ಲಿ ವ್ಯಾಪಾರ ವಹಿವಾಟು ಸಹ ಜೋರಾಗಿ ಕಾಣುತ್ತಿದ್ದು, ಪಟಾಕಿ ಪ್ರಿಯರಲ್ಲಿ ಮತ್ತಷ್ಟು ಸಂಭ್ರಮ ಜೋರಾಗಿ ಕಾಣುತ್ತಿತ್ತು. ಪಟಾಕಿ ಮಳಿಗೆಗಳಿದಾವಲ್ಲ, ಅದಕ್ಕೆ ಹೇಳಿದ್ರೆ ನೀವು ಓಡ್ತಾ ಇದೀಯ. ಹಲೋ ಸರ್, ಹಲೋ ಸರ್.